ಕಾಂಗ್ರೆಸ್ ಬೆಚ್ಚಿಬಿದ್ದಿದೆ ಆಲ್ರೆಡಿ ಅಂತ ಹೇಳ್ತಾ ಅಧಿಕೃತ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಮೈತ್ರಿಯಿಂದ ಅನುಕೂಲ ಆಗಿದೆ. ಕಾರಣ ಏನಂತಂದ್ರೆ ನಮ್ಮ ಮತವನ್ನ ವಿಭಜನೆ ಮಾಡ್ಕೊತಿದ್ರು ಜೆಡಿಎಸ್ ನವರು. ಅವರು ಬಿಜೆಪಿ ಮತ ತಗತಿರಲಿಲ್ಲ, ಅವ್ರು ತಗದಾಗಿದ್ ನಮ್ಮ ಮತ ಕಾಂಗ್ರೆಸ್ ಮತ. ಈ ಕಾಂಗ್ರೆಸ್ ಅನುಕೂಲ ಆಗಲಿಲ್ವಾ, ನಮ್ಮ ಮತ ನಮಗೆ ಬಂದ್ಬಿಡ್ತದೆ. ಅವ್ರ ಜೊತೆ ಹೋದ್ಮೇಲೆ ಈ ಮತಗಳು ಯಾವ ಬಿಜೆಪಿಗೆ ಹೋಗಲ್ಲ. ಇವು ನಮ್ ಬಂಧುವಾ, ನಮ್ಗೆ ಅನುಕೂಲ ಆಗ್ಲಿಲ್ವಾ? ನಿಜವಾದ ರಾಜಕಾರಣಿ ಆದ್ರೆ ಗ್ರೌಂಡ್ ವರ್ಕರ್ ಆದ್ರೆ ಅವ್ನು ಗೊತ್ತಾಯ್ತದೆ ಯಾವ ಮತ ಎಲ್ಲ ಕಾಂಗ್ರೆಸ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಇನ್ನು ಜಾಸ್ತಿ ಆಯ್ತದೆ ನಮ್ಗೆ. ಈಗ ಚನ್ನಪಟ್ಟಣದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದೀವಪ್ಪ, ಯಾವ ಸ್ಥಾನದಲ್ಲಿ ಇದೀವಿ ನಾವು? ಮೊನ್ನೆ ಎಂಎಲ್ಎ ಚುನಾವಣೆ ಮೂರನೇ ಸ್ಥಾನದಲ್ಲಿ ಇದ್ದೀವಿ, ಈಗ ಯಾವ ಸ್ಥಾನಕ್ಕೆ ಬರ್ತೀವಿ? ನಮ್ಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಬರ್ಬೋದು? ಈಗ ಒಂದ್ 5,000 ಡಿಫ್ರೆನ್ಸ್ ಬರ್ಬೋದು, ಇಲ್ಲ ನಾವು 5,000 ಜಾಸ್ತಿ ಆಗೋದಿಲ್ಲ, ಅವ್ರ 5,000 ಜಾಸ್ತಿ ಆಗೋದು. ಅನುಕೂಲ ಅಲ್ವಾ ನಮ್ಗೆ? ಅದು ಪ್ಲಸ್ ಅಲ್ವಾ? ಅದು ಪ್ಲಸ್ ಆಗುತ್ತೆ ಅಂತ ಆಗುತ್ತಲ್ವಾ, ನೀವು ಹೇಳಿ. ಆಮೇಲೆ ನಮ್ ಸರ್ಕಾರ ಬಂದದೆ, ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ. ಈಗೇನು ಬೂತ್ ಮೇಲೆ ಲೆಕ್ಕಾಚಾರದ ಮೇಲೆ ಓಟ್ ಆಗೋದು, ಯಾವ ಬೂತ್ ಅಲ್ಲಿ ನಮ್ಗೆ ಜಾಸ್ತಿ ಓಟ್ ಆಗ್ತೀರಾ, ಇನ್ನು 5 ವರ್ಷದಲ್ಲಿ ಮೂರು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಆಲೋಚನೆ ಮಾಡ್ತೀವಿ. ಈಗ ನಾವೆಲ್ಲ ಕಷ್ಟಪಡೋದು ಓಟ್ ಹಾಕ್ಸ್ಕೊಳಕ್ಕೆ ತಾನೆ. 5 ವರ್ಷ ನಮ್ ಸರ್ಕಾರ ಅದೇ, ಯಾವ ಬೂತ್ ಅಲ್ಲಿ ನಮ್ಗೆ ಒಳ್ಳೆ ಲೀಡ್ ಕೊಡ್ತೀರಾ ಆ ಊರಿಗೆ ಕೆಲಸ ಮಾಡ್ತೀವಿ. ಇಲ್ಲ ನಾವು ನಮ್ಗೆ ಓಟ್ ಹಾಕ್ತಿರೋರ ಬಗ್ಗೆ ನಾವು ಅವಾಗ ಆಲೋಚನೆ ಮಾಡ್ತೀವಿ. ಕಾಂಗ್ರೆಸ್ ಬೆಚ್ಚಿಬಿದ್ದಿದೆ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಮೈತ್ರಿಯಿಂದ ಅನುಕೂಲ ಆಗಿದೆ. ಕಾರಣ ಏನಂತಂದ್ರೆ ನಮ್ಮ ಮತವನ್ನ ವಿಭಜನೆ ಮಾಡ್ಕೊತಿದ್ರು ಜೆಡಿಎಸ್ ನವರು. ಅವ್ರು ಬಿಜೆಪಿ ಮತ ತಗತಿರಲಿಲ್ಲ, ಅವ್ರು ತಗದಾಗಿದ್ ನಮ್ಮ ಮತ ಕಾಂಗ್ರೆಸ್ ಮತ. ಈ ಕಾಂಗ್ರೆಸ್ ಅನುಕೂಲ ಆಗ್ಲಿಲ್ವಾ, ನಮ್ಮ ಮತ ನಮಗೆ ಬಂದ್ಬಿಡ್ತದೆ. ಈಗ ಅವ್ರ ಜೊತೆ ಹೋದ್ಮೇಲೆ ಈ ಮತಗಳು ಯಾವ ಬಿಜೆಪಿಗೆ ಹೋಗಲ್ಲ. ಇವು ನಮ್ ಬಂಧುವಾ, ನಮ್ಗೆ ಅನುಕೂಲ ಆಗ್ಲಿಲ್ವಾ? ನಿಜವಾದ ರಾಜಕಾರಣಿ ಆದ್ರೆ ಗ್ರೌಂಡ್ ವರ್ಕರ್ ಆದ್ರೆ ಅವ್ನು ಗೊತ್ತಾಯ್ತದೆ ಯಾವ ಮತ ಎಲ್ಲ ಕಾಂಗ್ರೆಸ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಇನ್ನು ಜಾಸ್ತಿ ಆಯ್ತದೆ ನಮ್ಗೆ. ಈಗ ಚನ್ನಪಟ್ಟಣದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದೀವಪ್ಪ, ಯಾವ ಸ್ಥಾನದಲ್ಲಿ ಇದೀವಿ ನಾವು? ಮೊನ್ನೆ ಎಂಎಲ್ಎ ಚುನಾವಣೆ ಮೂರನೇ ಸ್ಥಾನದಲ್ಲಿ ಇದ್ದೀವಿ, ಈಗ ಯಾವ ಸ್ಥಾನಕ್ಕೆ ಬರ್ತೀವಿ? ನಮ್ಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಬರ್ಬೋದು? ಈಗ ಒಂದ್ 5,000 ಡಿಫ್ರೆನ್ಸ್ ಬರ್ಬೋದು, ಇಲ್ಲ ನಾವು 5,000 ಜಾಸ್ತಿ ಆಗೋದಿಲ್ಲ, ಅವ್ರ 5,000 ಜಾಸ್ತಿ ಆಗೋದು. ಅನುಕೂಲ ಅಲ್ವಾ ನಮ್ಗೆ? ಅದು ಪ್ಲಸ್ ಅಲ್ವಾ? ಅದು ಪ್ಲಸ್ ಆಗುತ್ತೆ ಅಂತ ಆಗುತ್ತಲ್ವಾ, ನೀವು ಹೇಳಿ. ಆಮೇಲೆ ನಮ್ ಸರ್ಕಾರ ಬಂದದೆ, ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ. ಈಗೇನು ಬೂತ್ ಮೇಲೆ ಲೆಕ್ಕಾಚಾರದ ಮೇಲೆ ಓಟ್ ಆಗೋದು, ಯಾವ ಬೂತ್ ಅಲ್ಲಿ ನಮ್ಗೆ ಜಾಸ್ತಿ ಓಟ್ ಹಾಕ್ತೀರಾ, ಇನ್ನು 5 ವರ್ಷದಲ್ಲಿ ಮೂರು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಆಲೋಚನೆ ಮಾಡ್ತೀವಿ. ಈಗ ನಾವೆಲ್ಲ ಕಷ್ಟಪಡೋದು ಓಟ್ ಹಾಕ್ಸ್ಕೊಳಕ್ಕೆ ತಾನೆ. 5 ವರ್ಷ ನಮ್ ಸರ್ಕಾರ ಅದೇ, ಯಾವ ಬೂತ್ ಅಲ್ಲಿ ನಮ್ಗೆ ಒಳ್ಳೆ ಲೀಡ್ ಕೊಡ್ತೀರಾ ಆ ಊರಿಗೆ ಕೆಲಸ ಮಾಡ್ತೀವಿ. ಇಲ್ಲ ನಾವು ನಮ್ಗೆ ಓಟ್ ಹಾಕ್ತಿರೋರ ಬಗ್ಗೆ ನಾವು ಅವಾಗ ಆಲೋಚನೆ ಮಾಡ್ತೀವಿ. ಕಾಂಗ್ರೆಸ್ ಬೆಚ್ಚಿಬಿದ್ದಿದೆ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ಅಧಿಕೃತ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಮೈತ್ರಿಯಿಂದ ಅನುಕೂಲ ಆಗಿದೆ. ಕಾರಣ ಏನಂತಂದ್ರೆ ನಮ್ಮ ಮತವನ್ನ ವಿಭಜನೆ ಮಾಡ್ಕೊತಿದ್ರು ಜೆಡಿಎಸ್ ನವರು. ಅವ್ರು ಬಿಜೆಪಿ ಮತ ತಗತಿರಲಿಲ್ಲ, ಅವ್ರು ತಗದಾಗಿದ್ ನಮ್ಮ ಮತ ಕಾಂಗ್ರೆಸ್ ಮತ. ಈಗ ಕಾಂಗ್ರೆಸ್ಗೆ ಅನುಕೂಲ ಆಗ್ಲಿಲ್ವಾ, ನಮ್ಮ ಮತ ನಮಗೆ ಬಂದ್ಬಿಡ್ತದೆ. ಈಗ ಅವ್ರ ಜೊತೆ ಹೋದ್ಮೇಲೆ ಈ ಮತಗಳು ಯಾವ ಬಿಜೆಪಿಗೆ ಹೋಗಲ್ಲ. ಇವು ನಮ್ ಬಂಧುವಾ, ನಮ್ಗೆ ಅನುಕೂಲ ಆಗ್ಲಿಲ್ವಾ? ನಿಜವಾದ ರಾಜಕಾರಣಿ ಆದ್ರೆ ಗ್ರೌಂಡ್ ವರ್ಕರ್ ಆದ್ರೆ ಅವ್ನು ಗೊತ್ತಾಯ್ತದೆ ಯಾವ ಮತ ಎಲ್ಲ ಕಾಂಗ್ರೆಸ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಇನ್ನು ಜಾಸ್ತಿ ಆಯ್ತದೆ ನಮ್ಗೆ. ಈಗ ಚನ್ನಪಟ್ಟಣದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದೀವಪ್ಪ, ಯಾವ ಸ್ಥಾನದಲ್ಲಿ ಇದೀವಿ ನಾವು? ಮೊನ್ನೆ ಎಂಎಲ್ಎ ಚುನಾವಣೆ ಮೂರನೇ ಸ್ಥಾನದಲ್ಲಿ ಇದ್ದೀವಿ, ಈಗ ಯಾವ ಸ್ಥಾನಕ್ಕೆ ಬರ್ತೀವಿ? ನಮ್ಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಬರ್ಬೋದು? ಈಗ ಒಂದ್ 5,000 ಡಿಫ್ರೆನ್ಸ್ ಬರ್ಬೋದು, ಇಲ್ಲ ನಾವು 5,000 ಜಾಸ್ತಿ ಆಗೋದಿಲ್ಲ, ಅವ್ರ 5,000 ಜಾಸ್ತಿ ಆಗೋದು. ಅನುಕೂಲ ಅಲ್ವಾ ನಮ್ಗೆ? ಅದು ಪ್ಲಸ್ ಅಲ್ವಾ? ಅದು ಪ್ಲಸ್ ಆಗುತ್ತೆ ಅಂತ ಆಗುತ್ತಲ್ವಾ, ನೀವು ಹೇಳಿ. ಆಮೇಲೆ ನಮ್ ಸರ್ಕಾರ ಬಂದದೆ, ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ. ಈಗೇನು ಬೂತ್ ಮೇಲೆ ಲೆಕ್ಕಾಚಾರದ ಮೇಲೆ ಓಟ್ ಆಗೋದು, ಯಾವ ಬೂತ್ ಅಲ್ಲಿ ನಮ್ಗೆ ಜಾಸ್ತಿ ಓಟ್ ಹಾಕ್ತೀರಾ, ಇನ್ನು 5 ವರ್ಷದಲ್ಲಿ ಮೂರು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಆಲೋಚನೆ ಮಾಡ್ತೀವಿ. ಈಗ ನಾವೆಲ್ಲ ಕಷ್ಟಪಡೋದು ಓಟ್ ಹಾಕ್ಸ್ಕೊಳಕ್ಕೆ ತಾನೆ. 5 ವರ್ಷ ನಮ್ ಸರ್ಕಾರ ಅದೇ, ಯಾವ ಬೂತ್ ಅಲ್ಲಿ ನಮ್ಗೆ ಒಳ್ಳೆ ಲೀಡ್ ಕೊಡ್ತೀರಾ ಆ ಊರಿಗೆ ಕೆಲಸ ಮಾಡ್ತೀವಿ. ಇಲ್ಲ ನಾವು ನಮ್ಗೆ ಓಟ್ ಹಾಕ್ತಿರೋರ ಬಗ್ಗೆ ನಾವು ಅವಾಗ ಆಲೋಚನೆ ಮಾಡ್ತೀವಿ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.